ಇವತ್ತಿನ ದೇಶ ಸಭೆ ಕಳೆದ ಲೋಕಸಭೆ ಚುನಾವಣೆ ನಂತರ ಹೊಸ ಲೋಕಸಭೆ ಏನು ರಚನೆಯಾಗಿದೆ, ಮಂಡ್ಯದ ಲೋಕಸಭಾ ಸದಸ್ಯನಾಗಿ ಆಯ್ಕೆಯಾದ ನಂತರ ಜನತೆಯಿಂದ ಇವತ್ತಿನ ದಿನ ಮೊದಲನೇ ಸಭೆಯನ್ನು ಇವತ್ತೇನು ಭಾಗವಹಿಸಿದ್ದೇನೆ. ಸಭೆಯಲ್ಲಿ ಹಿಂದಿನ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಈಗ ನಾನು ಲೋಕಸಭಾ ಸದಸ್ಯನಾಗಿ ಮುಂದಿನ ದಿನಗಳಲ್ಲಿ ಏನು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದಕ್ಕೆ ಕಳೆದ 3-4 ವರ್ಷದಲ್ಲಿ ಇಲ್ಲ ಹಿಂದಿನ ಹಲವಾರು ವರ್ಷಗಳಿಂದ ಯಾವ ರೀತಿಯಲ್ಲಿ ಒಂದು ಇಲಾಖೆಗಳು ಕೆಲಸ ನಿರ್ವಹಣೆ ಮಾಡಿದ್ದಾರೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಯಾವ ರೀತಿಯಲ್ಲಿ ಅನುಷ್ಠಾನಕ್ಕೆ ಬಂದಿದೆ ಅಂತಕ್ಕಂಥ ಮಾಹಿತಿಗಳನ್ನು ಇವತ್ತಿನ ಸಭೆಯಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ಕಾರ್ಯಕ್ರಮಗಳು 100ಕ್ಕೆ 100 ಗುರಿ ಮುಟ್ಟಿರತಕ್ಕಂಥದ್ದು ಕೆಲವು ಇಲಾಖೆಗಳಲ್ಲಿ ಕೆಲಸಗಳಾಗಿದೆ. ಈ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮಗಳು. ಮುಂದೆ ನನ್ನ ಒಂದು ರೋಲ್ ಪ್ರಾರಂಭ ಆಗೋದು ಮುಂದಿನ ದಿನಗಳಲ್ಲಿ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಪ್ರಥಮ ಸಭೆ ವಿಷಯಗಳನ್ನು ಇವತ್ತು ಕ್ರೋಢೀಕರಿಸ್ಕೊಳ್ಳಿಕ್ಕೆ ಕರೆದಂಥ ಸಭೆ ಇದು. ಸಭೆಯಲ್ಲಿ ಹಲವಾರು ಮಾಹಿತಿಗಳು ನನ್ನ ಗಮನಕ್ಕೆ ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನೋದ್ರ ಬಗ್ಗೆ ನನಗೆ ಇವತ್ತಿನ ಸಭೆಯಲ್ಲಿ ಒಂದು ಸ್ಪಷ್ಟವಾದಂಥ ಮಾಹಿತಿಗಳನ್ನೇನು ಪಡೆದಿದ್ದೇನೆ, ಒಂದು ಡೈರೆಕ್ಷನ್ ಯಾವ ರೀತಿ ಹೋಗಬೇಕು ಅನ್ನೋದು ದೊರಕಿದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ಅದು ನನಗೆ ಸಂಬಂಧ ಇಲ್ಲ, ಅವರೆಲ್ಲ ಬಿಝಿ ಇರ್ತಾರೆ. ಅವರೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಹಲವಾರು ರೀತಿಯ ಬಿಝಿ ಕಾರ್ಯಕ್ರಮಗಳ ನಡುವೆ ಅವರು ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ನನ್ನ ಕಾರ್ಯಕ್ರಮ ನಾನೇನು ಮಾಡಬೇಕು ಬಂದಿದ್ದೇನೆ, ಮೀಟಿಂಗ್ ಮಾಡಿದ್ದೇನೆ, ನನಗಿರ್ತಕ್ಕಂಥ ಪರಿಮಿತಿ ಒಳಗೆ ಸಭೆ ಮಾಡಿದ್ದೇನೆ. ಬರಲಿಲ್ಲ ಅವರು ಇವರು ಬರಲಿಲ್ಲ ಅಂತ ನನಗೇನೋ ಸಂಬಂಧ ಇಲ್ಲ. ನಾನು ನೋಡಿ, ನಾನು KDP ಸಭೆಗೆ ಬರಲಿಕ್ಕೆ ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಪ್ರತಿನಿತ್ಯ ನನ್ನದೇ ಆದಂಥ ರೀತಿಯಲ್ಲಿ ಇಡೀ ದೇಶದ ಸಮಸ್ಯೆಗಳ ಬಗ್ಗೆ ನಾನು ಚಿಂತನೆ ಮಾಡತಕ್ಕಂಥದ್ದಕ್ಕೆ ಹಲವಾರು ಕಾರ್ಯಕ್ರಮಗಳು ರೂಪಿಸ್ಕೊಂಡಿರ್ತೇನೆ. ಆ ಹಿನ್ನೆಲೆಯಲ್ಲಿ ನಾನು KDP ಸಭೆಗೆ ಬರದೇ ಇದ್ದರೂ ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಂಡು ಏನೇನಿದೆ ಲ್ಯಾಪ್ಸಸ್ಸು ಅಂತಕ್ಕಂಥದ್ದನ್ನು ಸರಿಪಡಿಸಲು ಪ್ರಯತ್ನ ಪಡ್ತೀನಿ. ಯಾವ ಸಭೆಗೆ ಆ ಸಭೆಯಲ್ಲಿ ಏನು ಮಾಡ್ತಾರೆ, ಆ ಸಭೆಯಲ್ಲಿ ಏನು ತೀರ್ಮಾನಗಳಾಗ್ತವೆ? ನೀವು ಬಹುಶಃ KDP ಸಭೆಗಳಲ್ಲೂ ಕೂತಿರ್ತೀರಿ, ಇಲ್ಲೂ ಕೂತಿದ್ದೀರಿ ಬೆಳಗ್ಗೆಯಿಂದ. ಇದು ಏನೋ ದೊಡ್ಡ ಮಟ್ಟದ ತೀರ್ಮಾನಗಳು ಮಾಡ್ತಕ್ಕಂಥ ಸಭೆಗಳ? ನಾನು ನಿಮ್ಗೆ ಕೇಳೋದು, ಆಯಾ ವರ್ಷದ ಆ ಒಂದು ಯೋಜನೆಗಳು ಯಾವ್ಯಾವ ರೀತಿ ಇದೆ ಅಂತಕ್ಕಂಥ ಒಂದು ಪಕ್ಷಿ ನೋಟ ಅಷ್ಟೇ. ಅದರಿಂದ ಎಲ್ಲ ಅಭಿವೃದ್ಧಿಗಳ ದೊಡ್ಡ ವೇಗ ಕಾಣುತ್ತೆ? ಅಭಿವೃದ್ಧಿ ಮಾಡಲಿಕ್ಕೆ ಕೆಲಸವನ್ನು ಬೇರೆ ರೀತಿಯಲ್ಲಿ ನಮಗಿರ್ತಕ್ಕಂಥ ವ್ಯಾಪ್ತಿಯೊಳಗೆ ಕಾರ್ಯಕ್ರಮಗಳಿದೆ ಮಾಡಲಿಕ್ಕೆ, ಅದನ್ನು ಮಾಡಬೇಕಲ್ಲಿ. ಅದರಲ್ಲಿ ನಾವೇನು ಹಿಂದೆ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.